ಆಗಲೇ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಿಲುಕಿರುವಂತಹ ಪ್ರಜ್ವಲ್ ಇವತ್ತು ವಾಪಸ್ ಆಗ್ಬಹುದು ಅನ್ನುವಂತಹ ಅನುಮಾನ ಏನ್ ಕಾಡ್ತಾ ಇತ್ತು. ಟಿಕೆಟ್ ಏನ್ ಬುಕ್ ಆಗಿತ್ತು ಈಗ ಬರ್ತಾ ಇದೆ ಆ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಎನ್ನುವಂತಹ ಸುದ್ದಿ. ಪ್ರಜ್ವಲ್ ಬುಕ್ ಮಾಡಿದಂತಹ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್, ಹಾಗಾಗಿ ಪ್ರಜ್ವಲ್ ಇವತ್ತು ಕೂಡ ಬೆಂಗಳೂರಿಗೆ ಬರೋದು ಡೌಟ್. ಮ್ಯೂನಿಚ್ ನಿಂದ ಬೆಂಗಳೂರಿಗೆ ಬರೋದಕ್ಕೆ ಅಂತ ಟಿಕೆಟ್ ಬುಕ್ ಆಗಿತ್ತು. 3:30ಕ್ಕಿದ್ದಂತಹ ವಿಮಾನ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರನ್ನ ತಲುಪಬೇಕಿತ್ತು, ಆದ್ರೆ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಹಾಗಂತ ಟಿಕೆಟ್ ಕ್ಯಾನ್ಸಲ್ ಆದ್ರೂ ಹಣ ವಾಪಸ್ ಪಡೆದಿಲ್ಲ ಪ್ರಜ್ವಲ್. ಈ ಮೂಲಕ ಈವರೆಗೆ ಒಟ್ಟು 5 ಬಾರಿ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಮಾಡಿದ್ದಾರೆ ಪ್ರಜ್ವಲ್. ಈಗಲೂ ಅಷ್ಟೇ, ಟಿಕೆಟ್ ಬುಕ್ ಆಗಿತ್ತು ಈಗ ಕ್ಯಾನ್ಸಲ್ ಆಗಿದೆ. ಹಾಗಿದ್ರೆ ಪ್ರಜ್ವಲ್ ಬೆಂಗಳೂರಿಗೆ ಬರೋದು ಡೌಟ್, ಮತ್ತಷ್ಟು ಅನುಮಾನ ಮೂಡಿಸ್ತಾ ಇದೆ. ಟಿಕೆಟ್ ಬುಕ್ ಮಾಡ್ತಾರೆ ನಂತರ ಕ್ಯಾನ್ಸಲ್ ಮಾಡ್ತಾರೆ, ಇದು 5ನೇ ಬಾರಿ ಟಿಕೆಟ್ ಕ್ಯಾನ್ಸಲ್ ಆಗಿದೆ, ಹಣ ವಾಪಸ್ ಪಡೆದಿಲ್ಲ. ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಅನ್ನ ಬುಕ್ ಮಾಡಿದ್ರು, ಇವತ್ತು ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರು ತಲುಪಬೇಕಿರುವಂತಹ ಫ್ಲೈಟ್ ಅದು. ಆ ಬುಕ್ ಆಗಿರುವ ಟಿಕೆಟ್ ಡೀಟೇಲ್ಸ್ ಕೂಡ ನನ್ನ ಸ್ಕ್ರೀನ್ ಮೇಲೆ ನಾವು ತೋರಿಸಿದ್ವಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ಈಗ ನೋಡ್ತಾ ಹೋದ್ರೆ ಆ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್. ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ, ಹಣ ವಾಪಸ್ ಪಡೆದ. ಹಾಗಿದ್ರೆ ಇವತ್ತು ಬರಲ್ವಾ? ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ, ಪ್ರಜ್ವಲ್ ಟಿಕೆಟ್ ಕ್ಯಾನ್ಸಲ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಇವತ್ತು ಕೂಡ ಪ್ರಜ್ವಲ್ ಬೆಂಗಳೂರಿಗೆ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಬುಕ್ ಆಗಿದ್ದಂತಹ ಟಿಕೆಟ್ ಕ್ಯಾನ್ಸಲ್ ಆಗಿದೆ, ಇದು 5ನೇ ಬಾರಿ. ಹಾಗಿದ್ರೆ ಪ್ರಜ್ವಲ್ ನಾಪತ್ತೆಯಾಗಿ 19 ದಿನ ಆಯ್ತು, ಇವತ್ತು ಬರ್ತಾರೇನೋ ಎನ್ನುವಂತಹ ಒಂದು ಅನುಮಾನ ಏನಿತ್ತು ಅದು ಇನ್ನಷ್ಟು ಸಂದೇಹವನ್ನ ಹೆಚ್ಚಿಸ್ತಾ ಇದೆ, ಬರೋದು ಡೌಟ್ಫುಲ್ ಅನ್ನಿಸ್ತಾ ಇದೆ. 5ನೇ ಬಾರಿ ಪ್ರಜ್ವಲ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಇದೇ ರೀತಿ ಪ್ರಜ್ವಲ್ ಬೆಂಗಳೂರಿಗೆ ವಾಪಸ್ ಬರದೆ ಅಲ್ಲೇ ವಿದೇಶದಲ್ಲಿದ್ದರೆ SIT ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ. SIT ಎಲ್ಲೆಡೆ ಸಿದ್ಧ ಆಗಿದೆ ಪ್ರಜ್ವಲ್ ದೇಶಕ್ಕೆ ಬಂದಿಳಿತಾ ಇದ್ದಂತೆ ಅವರನ್ನು ವಶಕ್ಕೆ ಪಡೆಯೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.